ಈ ನೀತಿಗೆಟ್ಟ ಮಂತ್ರಿ ಗೃಹ ಮಂತ್ರಿ ಘಟನೆ ನಡೆದ ದಿನ ಮಠಕ್ಕೆ ಹೋಗ್ಬಿಟ್ಟು ಇದರಿಂದ ಏನೋ ಸಂಚಿದೆ ಅಂತ ಹೇಳ್ತಾನೆ ಆತ ಏನು ಆತನ ಜ್ಞಾನೇಂದ್ರ ಅಂತ ಆತನ ಹೆಸರು ಬೇರೆ ಇಟ್ಕೊಂಡಿದ್ದಾನೆ ಜ್ಞಾನೇಂದ್ರ ಅವನ ಅಜ್ಞಾನಕ್ಕೆ ಏನು ಹೇಳಬೇಕು ಆ ಮುರುಘಾಮಠದ ಒಳಗಡೆ ಇವತ್ತು ಇಂತ ಒಂದು ಹೀನಕೃತ್ಯ ನಡೆದಿದೆ ಅಂದ್ರೆ ಒಂದು ಕಡೆ ನಾರಿ ಶಕ್ತಿ ಬಗ್ಗೆ ಈ ಪ್ರಧಾನಮಂತ್ರಿ ಮಾತಾಡ್ತಾ ಇದ್ದರೆ ಮಾರನೇ ದಿನ ಬೆಳಗ್ಗೆ ಸನ್ನಡತೆಯ ಮೇಲೆ ಅತ್ಯಾಚಾರಿಗಳನ್ನ ಆರೋಪ ಮುಕ್ತವಾಗಿ ಬಿಡೋದಿದೆಯಲ್ಲ ಅದರಲ್ಲೂ ಕೂಡ ಬಿಜೆಪಿ ಸರ್ಕಾರ ಬಂದ ಮೇಲೆ ಇದು ಅತಿರೇಕಕ್ಕೆ ಹೋಗ್ತಾ ಇದೆ ಎನ್ಸಿಆರ್ಬಿ ರಿಪೋರ್ಟ್ ಪ್ರಕಾರ ದಲಿತರ ಮೇಲಿನ ದೌರ್ಜನ್ಯಗಳ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಆದರೆ ಇವತ್ತು ಈ ಆಧ್ಯಾತ್ಮಿಕ ಕೇಂದ್ರಗಳು ತಲುಪಿರುವ ಸ್ಥಿತಿ ನೋಡಿದ್ರೆ ಅವುಗಳ ನೈತಿಕ ಮಟ್ಟ ಎಷ್ಟು ಕುಸಿದಿದೆ ಅನ್ನುವಂಥದ್ದು ತುಂಬ ಬೇಸರ ಆಗುತ್ತೆ ಅದರಲ್ಲೂ ಕೂಡ ಅನೇಕ ಕೆಲವು ಪ್ರಗತಿಪರ ಸ್ವಾಮೀಜಿಗಳು ಇದ್ದಾರೆ ಸರಾಸಗಟಾಗಿ ನಾನು ಎಲ್ಲ ಮಠಗಳನ್ನು ದೂರೀಕರಿಸ್ತಾ ಇಲ್ಲ ಆದರೆ ಹಲವಾರು ಮಠಗಳು ಇವತ್ತು ಬಹುದೊಡ್ಡ ರೀತಿಯಲ್ಲಿ ಜಾತಿವಾದಿ ಕೇಂದ್ರಗಳಾಗ್ತಾ ಇದ್ದಾವೆ ಜಾತಿಯನ್ನು ಮುಂದೆ ಮಾಡಿಕೊಂಡು ರಾಜಕೀಯ ಪ್ರಾಬಲ್ಯವನ್ನು ಗಳಿಸುವಂತಹ ಹುನ್ನಾರದಲ್ಲಿ ಈ ಮಠಗಳು ತೊಡಗಿರೋದು ತುಂಬ ದುಃಖದ ವಿಚಾರ ಆದರೆ ಇವತ್ತು ಕರ್ನಾಟಕದಲ್ಲಿ ಹೇಳಬಹುದಾದಂಥ ಅತಿ ಪರಂಪರೆ ಉಳ್ಳಂಥ ಒಂದು ಮಠ ಅಂತ ಹೇಳಿದ್ರೆ ಮುರುಘಾಮಠ ಆ ಮುರುಘಾಮಠದ ಒಳಗಡೆ ಇವತ್ತು ಇಂಥ ಒಂದು ಹೀನಕೃತ್ಯ ನಡೆದಿದೆ ಅಂದರೆ ಅದು ಎಲ್ಲರೂ ಕೂಡ ತಲೆ ತಗ್ಗಿಸಬೇಕಾದಂತಹ ವಿಚಾರ ಅದರಲ್ಲೂ ಕೂಡ ವಿಶೇಷವಾಗಿ ಏನು ತಬ್ಬಲಿ ಮಕ್ಕಳು ಅನಾಥ ಮಕ್ಕಳು ದಳ ಸಮುದಾಯದ ಮಕ್ಕಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಹೋದಂಥ ಈ ಒಂದು ವಿದ್ಯಾರ್ಥಿ ನಿಲಯಗಳಲ್ಲಿ ಈ ರೀತಿಯಲ್ಲಿ ಆ ಮಕ್ಕಳನ್ನು ಬಳಸ್ಕೊಳ್ತಾರೆ ಅಂದರೆ ಇಂಥ ದುಸ್ಥಿತಿ ಆ ಮಠಕ್ಕೆ ಬರಬಾರ್ದಾಗಿತ್ತು ಮತ್ತು ಅಂಥ ಆ ವ್ಯಕ್ತಿ ಹೀನ ಮನುಷ್ಯನನ್ನು ಇವತ್ತು ಆ ಮಠ ಒಪ್ಕೊಂಡಿರೋದು ನಿಜಕ್ಕೂ ತುಂಬ ಕೆಟ್ಟ ಪರಿಸ್ಥಿತಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆದರೂ ಕೂಡ ಇವತ್ತು ಆ ಊರನ್ನ ಬೆಂಬಲಿಸಿ ನಿಂತಿದ್ದಾರೆ ಇವತ್ತು ಯಾವ ರಾಜಕಾರಣಿಗಳು ಇವತ್ತು ನೇರವಾಗಿ ಮಾತಾಡ್ತಾ ಇಲ್ಲ ಯಾರೋ ಕೆಲವರನ್ನ ಬಿಟ್ಟರೆ ಬಹುತೇಕ ರಾಜಕೀಯ ಪಕ್ಷಗಳು ಅವರ ಬೆಂಬಲಕ್ಕೆ ನಿಂತಿದ್ದರೋದು ಈ ರಾಜಕಾರಣ ಹಿಡಿದಿರುವಂತಹ ಒಂದು ಕೆಟ್ಟ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಅದರಲ್ಲೂ ಕೂಡ ಬಿಜೆಪಿ ಸರ್ಕಾರ ಈ ನೀತಿಗೆಟ್ಟ ಮಂತ್ರಿ ಗೃಹ ಮಂತ್ರಿ ಘಟನೆ ನಡೆದ ದಿನ ಮಠಕ್ಕೆ ಹೋಗ್ಬಿಟ್ಟು ಇದರಿಂದ ಏನೋ ಸಂಚಿದೆ ಅಂತ ಹೇಳ್ತಾನೆ ಆತ ಏನು ಆತನ ಜ್ಞಾನೇಂದ್ರ ಅಂತ ಆತನ ಹೆಸರು ಬೇರೆ ಇಟ್ಕೊಂಡಿದ್ದಾನೆ ಜ್ಞಾನೇಂದ್ರ ಅವನ ಅಜ್ಞಾನಕ್ಕೆ ಏನು ಹೇಳಬೇಕು ಅದರಿಂದ ಈಗ ಮಕ್ಕಳು ಹೇಳುವ ಸಂದರ್ಭದಲ್ಲಿ ಆ ಮಕ್ಕಳ ರೋದನೆಯನ್ನು ಕೇಳಿಸ್ಕೊಳ್ಳುವಂಥ ಒಂದು ತಾಳ್ಮೆ ಆತನಿಗಿರಬೇಕಾಗಿತ್ತು ಆದರೆ ಇಡೀ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿಯ ಧುರೀಣರು ಇವತ್ತು ಆ ಒಂದು ಆರೋಪಿಯ ಪರ ನಿಂತಿರುವಂಥದ್ದನ್ನು ನಾವು ಖಂಡಿಸಲೇಬೇಕು ಜೊತೆಗೆ ಇವತ್ತು ದೇಶಾದ್ಯಂತ ನೀವು ನೋಡಿದ್ರೆ ಇವತ್ತು ಅಮೃತ ಮಹೋತ್ಸವದ ಬಗ್ಗೆ ಈ ದೇಶದ ಪ್ರಧಾನಿ ಬಹುದೊಡ್ಡ ರೀತಿಯಲ್ಲಿ ಮಾತಾಡ್ತಾರೆ ಆದರೆ ಆವತ್ತೇನೆ ಆದರೆ ಹಿಂದಿನ ದಿನ ರಾಜಸ್ಥಾನದಲ್ಲಿ ಒಂದು ಮಗು 3ನೇ ತರಗತಿಯ 9ನೇ ವರ್ಷದ ಮಗು ನೀರು ಕುಡಿತು ಅನ್ನೋ ಕಾರಣಕ್ಕೆ ಅವನನ್ನು ಒಡೆದು ಕೊಂದಿರುವಂಥ ಒಂದು ಉದಾಹರಣೆ ನಮ್ಮ ಮುಂದೆ ಇದೆ ನಿರಂತರವಾಗಿ ನೋಡಿ ನೀವು ದಲಿತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ದಲಿತರನ್ನು ಸಾಮಾಜಿಕ ಬಹಿಷ್ಕಾರಗಳು ಅದರಲ್ಲೂ ಕೂಡ ಬಿಜೆಪಿ ಸರ್ಕಾರ ಬಂದ ಮೇಲೆ ಇದು ಅತಿರೇಕಕ್ಕೆ ಹೋಗ್ತಾ ಇದೆ NCRB ರಿಪೋರ್ಟ್ ಪ್ರಕಾರ ದಲಿತರ ಮೇಲಿನ ದೌರ್ಜನ್ಯಗಳ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಜೊತೆಗೆ ಅಲ್ಪಸಂಖ್ಯಾತ ವರ್ಗಗಳು ಅತ್ಯಂತ ಆತಂಕದಿಂದ ಬದುಕುವಂಥ ಪರಿಸ್ಥಿತಿ ಇದೆ ಒಂದು ಕಡೆ ನಾರಿ ಶಕ್ತಿ ಬಗ್ಗೆ ಈ ಪ್ರಧಾನಮಂತ್ರಿ ಮಾತಾಡ್ತಾ ಇದ್ದರೆ ಮಾರನೇ ದಿನ ಬೆಳಗ್ಗೆ ಸನ್ನಡತೆಯ ಮೇಲೆ ಅತ್ಯಾಚಾರಿಗಳನ್ನು ಆರೋಪ ಮುಕ್ತವಾಗಿ ಬಿಡೋದಿದೆಯಲ್ಲ ಇದು ಈ ದೇಶಕ್ಕೆ ಮಾಡ್ತಾ ಇರುವಂಥ ದ್ರೋಹ ಅದರಲ್ಲೂ ಕೂಡ ಸಂವಿಧಾನಕ್ಕೆ ಮಾಡ್ತಾ ಇರುವಂಥ ದ್ರೋಹ ಹಾಗಾಗಿ ದಲಿತ ಏನು ಸಮುದಾಯಗಳು ಎಚ್ಚೆತ್ತುಕೊಳ್ಬೇಕು ತಳ ಸಮುದಾಯಗಳು ಎಚ್ಚೆತ್ತುಕೊಳ್ಬೇಕು ಎಲ್ಲ ಪ್ರಗತಿಪರ ಶಕ್ತಿಗಳ ಜೊತೆಗೂಡಿ ಈ ದೇಶವನ್ನು ಕಾಪಾಡೋದಕ್ಕೆ ಈ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಸಂವಿಧಾನವನ್ನು ಉಳಿಸೋದಕ್ಕೆ ನಾವೆಲ್ಲರೂ ಐಕ್ಯ ಹೋರಾಟಕ್ಕೆ ನಾವು ತಯಾರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.